ಕದ್ದು ಮುಚ್ಚಿ ನೀರು ಬಿಡ್ತಾ ಇದಾರೆ, ಅದಕ್ಕೋಸ್ಕರ ಸುಳ್ಳು ರೀ. ಯಾರಾದರೂ ನೀರು ಬಿಡ್ತೀವಿ, ನೀರಿದ್ರಲ್ಲೂ ನೀರು ಕೊಡೋದು ಅವೆಲ್ಲ ಸುಳ್ಳು. ಒಂದು ತೊಟ್ಟು ನೀರು ಕೊಡಲ್ಲ ತಮಿಳ್ನಾಡಿಗೆ, ನಮಗೆ ಕುಡಿಯೋ ನೀರಿಗೆ ನಾವು ಇಟ್ಕೊಳ್ದೇನೆ ಯಾರಿಗೂ ನೀರು ಕೊಡಲ್ಲ, ಮತ್ತೆ ಕೊಡಬೇಕು ಅವ್ರು ಕೇಳೂ ಇಲ್ಲ. ಸುಮ್ಮ ಸುಮ್ಮನೆ ಯಾಕೆ ಕೊಡ್ತೀವಿ ನೀರನ್ನ? ನೀರೆಲ್ಲಿದೆ ಕೊಡೋಕ್ಕೆ? ನೀರು ಕೊಡೋ ಪ್ರಶ್ನೆನೇ ಇಲ್ಲ. ತಮಿಳ್ನಾಡಿನವ್ರು ಕೇಳಿದ್ರು ಕೊಡಲ್ಲ, ಕೇಂದ್ರದವ್ರು ಹೇಳಿದ್ರು ಕೊಡಲ್ಲ, ಯಾರು ಹೇಳಿದ್ರು ಕೊಡಲ್ಲ. ಯಾರು ಬಿಜೆಪಿ ಯಾವನೋ ಒಬ್ಬ ದಾರಿಲಿ ಹೋಗವನ್ನೆಲ್ಲ ಹೇಳಿದ್ರು ಪ್ರಯೋಜನ ಇಲ್ಲ. ಯಾರು ಹೇಳಿದ್ರಪ್ಪ ಅಭ್ಯರ್ಥಿ ಆಯ್ಕೆ ವಿಚಾರದಲ್ಲಿ ನಾನು ಹೋಗಿ ಬಿಜೆಪಿ ನಿಂತ್ಕೊ ಅಂತ ಹೇಳಿದ್ರ ಹೇಳಪ್ಪ? ಬಿಜೆಪಿಯವರು ಪ್ರತಾಪ್ ಸಿಂಹ ಕೆಟ್ಟ ಹೆಸರು ಕೆಡ್ಸ್ಕೊಂಡಿದ್ದಾನೆ ಅಂತೇಳಿ ಅವ್ರು ಬದಲಾವಣೆ ಮಾಡ್ತಾ ಇರ್ಬೋದು, ಗೊತ್ತಿಲ್ಲ ನನಗೆ, ಐ ಡೋಂಟ್ ನೋ. ಯದುವೀರ್ನ ಇನ್ನೂ ಹೆಸರು ಬಂದಿಲ್ಲ. ಪ್ರತಾಪ್ ಸಿಂಹ ಈಸ್ ಎ ಸಿಟ್ಟಿಂಗ್ ಎಂ ಪಿ. ಈಗ ಅವ್ನು ಬದಲಾವಣೆ ಮಾಡಬೇಕು ಅಂತಂದರೆ ನೀವೇ ಸೃಷ್ಟಿ ಮಾಡ್ಕೊಂಡು ಹೇಳಿದ್ರೆ ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್. ಎರಡು ಸಾರಿ ಎಂ ಪಿ ಆಗಿದ್ದಾನಲ್ಲ, ನಮ್ಮ ಕುರ್ಚಿ ಅಳ್ಳಾಡಲೇ ಇಲ್ಲ. ಪ್ರತಾಪ್ ಸಿಂಹ ಬಿಜೆಪಿಯವರು ಯಾರನ್ನು ಕ್ಯಾಂಡಿಡೇಟ್ ಮಾಡ್ತಾರೆ ಅನ್ನೋದು ನಮಗೆ ಅದು ಪ್ರಶ್ನೆ ಅಲ್ವೇ ಇಲ್ಲ. ನಾವು ಬಿಜೆಪಿ ಸೋಲಿಸ್ಬೇಕು, ಗೊತ್ತಾಯ್ತಾ? ನಮ್ಮ ಜನಪರವಾದಂಥ ನಮ್ಮ ಕಾರ್ಯಕ್ರಮಗಳು, ಬಡವ್ರ ಪರವಾದಂಥ ಕಾರ್ಯಕ್ರಮಗಳು ಅದ್ರ ಮೇಲೆ ಅವಲಂಬನೆ ಆಗಿದ್ದೀವಿ ಹೊರತು ಕ್ಯಾಂಡಿಡೇಟ್ ಯಾರಾಯ್ತಾರೆ ಬಿಜೆಪಿಯಿಂದ ಅದ್ರ ಮೇಲೆ ಅವಲಂಬನೆ ಆಗಿಲ್ಲ. ಬಿಜೆಪಿ ಯಾರಾದರೂ ಆಗಲಿ ಕ್ಯಾಂಡಿಡೇಟ್, ಅವರು ಸೋಲಿಸ್ತೀವಿ. ಇನ್ನೊಂದು ಎರಡು ಮೂರು ದಿನ ಆಗ್ಬೋದು.